ವಾಟ್ಸ್ಆಪ್ ಪೀಪಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ಸ್ಯಾಟರ್ಡೆ ವೀಕೆಂಡ್ ನಾನು ಉಡುಪಿಲಿದ್ದೀನಿ ಸೊ ಲಾಸ್ಟ್ ವೀಕ್ ಬ್ಯಾಂಗ್ಳೂರಿಂದ ಉಡುಪಿಗೆ ಬಂದಿದ್ದೆ ನಿಮಗೆಲ್ಲ ಗೊತ್ತಿರ್ಬೋದು ಸೊ ದ ಟೈಮ್ ಈಸ್ ಅರೌಂಡ್ 4 o'clock ಇನ್ ದ ಈವ್ನಿಂಗ್ ಅಂಡ್ ಏನ್ ಪ್ಲಾನ್ ಅಂತಂದ್ರೆ ದೇರ್ ಆರ್ ಆಕ್ಚುಲಿ ಟೂ ವೆರಿ ಫೇಮಸ್ ಬೀಚಸ್ ನಿಯರ್ ಉಡುಪಿ ತುಂಬಾ ಫೇಮಸ್ ಒಂದು ಕಾಪು ಬೀಚ್ ಆಮೇಲೆ ಇನ್ನೊಂದು ಮಲ್ಪೆ ಬೀಚ್ ಅಂತ ಸೊ ಅದನ್ನ ವಿಸಿಟ್ ಮಾಡ್ಕೊಂಬಿಟ್ಟು ಬರೋಣ ಅಂತ ಸಿನ್ಸ್ ವಿ ಹ್ಯಾವ್ ಟು ವಿಸಿಟ್ ಟೂ ಬೀಚಸ್ ಅಟ್ ಎ ಟೈಮ್ ಸೊ ವಿ ಆರ್ ಲಿವಿಂಗ್ ಬಿಟ್ ಅರ್ಲಿ ಇಟ್ಸ್ ಸ್ಟಿಲ್ ಆಲ್ಮೋಸ್ಟ್ 3:55 ಇನ್ ದ ಈವ್ನಿಂಗ್ ಸೊ ಫಸ್ಟ್ ಪ್ಲಾನ್ ಏನಂದ್ರೆ ಫಸ್ಟ್ ಡೈರೆಕ್ಟ್ ಆಗಿ ಕಾಪು ಬೀಚ್ಗೆ ಹೋಗ್ಬಿಟ್ಟು ಕಾಪು ಬೀಚ್ ಅಲ್ಲಿ ಲೈಟ್ ಹೌಸ್ ಇದೆ ಸೊ ವ್ಯೂಸ್ ಸಕ್ಕದಾಗಿರುತ್ತೆ ಆದ್ರೆ ಮಲ್ಪೆಯಲ್ಲಿ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಏನ್ ಪ್ಲಾನ್ ಮಾಡ್ತಾ ಇದೀವಿ ಅಂದ್ರೆ ಕಾಪು ಹೋಗ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ವಾಪಸ್ ಬಂದು ಮಲ್ಪೆಯಲ್ಲಿ ಸನ್ಸೆಟ್ ನೋಡೋಣ ಅಂತ ಸೊ ಇದು ಪ್ಲಾನ್ ಇವಾಗ ಸೊ ಆಕ್ಚುಲಿ ವೆದರ್ ರಿಪೋರ್ಟ್ ಪ್ರಕಾರ ಮಳೆ ಬರುತ್ತೆ ಅಂತ ಇದೆ ಐ ಸೀರಿಯಸ್ಲಿ ಹೋಪ್ ಇಟ್ ಡಸಂಟ್ ರೈನ್ ಬಿಕಾಸ್ ಐ ಆಮ್ ನಾಟ್ ವೇರಿಂಗ್ ಎನಿಥಿಂಗ್ ಬಿಕಾಸ್ ನಮ್ಮ ಮನೆಯಿಂದ ಜಸ್ಟ್ ಒಂದು 30-35 kilometers ಅಷ್ಟೇ ಸೊ ಆದ್ರಿಂದ ನಾನು ರೈಡಿಂಗ್ ಜಾಕೆಟ್ಸ್ ಗ್ಲೌಸ್ ಏನೂ ಹಾಕಿಲ್ಲ ಸೊ ಮಳೆ ಬಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಸೊ ನಾನು ಒಬ್ಬನೇ ಹೋಗ್ತಾ ಇಲ್ಲ ನನ್ನ ವೈಫ್ ಜೊತೆಗೆ ನನ್ನ ಕಸಿನ್ಸ್ ಬರ್ತಾ ಇದಾರೆ ಇಬ್ರು ಸೊ ನಾನು ಈ ವಿಡಿಯೋದಲ್ಲಿ ಬರೀ ಕಾಪು ಬೀಚ್ ಅಷ್ಟೇ ಕವರ್ ಮಾಡ್ತೀನಿ ಬಿಕಾಸ್ ನಾನು ಕಾಪು ಬೀಚ್ ಅಂಡ್ ಮಲ್ಪೆ ಬೀಚ್ ಎರಡನ್ನು ಒಟ್ಟಿಗೆ ನಿಮ್ಗೆ ತೋರಿಸಿದ್ರೆ ಬೋರ್ ಆಗ್ಬೋದು ಬಿಕಾಸ್ ಎರಡು ಬೀಚ್ ಅಲ್ವಾ ಸಖತ್ತಾಗಿದೆ ಆಕ್ಚುಲಿ ಈ ಸ್ಟ್ರೆಚ್ ಅಲ್ಲಿ ನಿಮ್ಗೆ ಮಂಗಳೂರಿಂದ ಕುಂದಾಪುರ ಈ NH66 ಸ್ಟ್ರೆಚ್ ಅಲ್ಲಿ ಈ ತರ ನೀವು ಸಿಕ್ಕಾಪಟ್ಟೆ ಬ್ರಿಡ್ಜ್ ನೋಡ್ಬೋದು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ನೋಡಿ ಆಗಲೇ ಇನ್ನೊಂದು ಬ್ರಿಡ್ಜ್ ಬಂದಾಯ್ತು ಚೆನ್ನಾಗಿದೆಲ್ಲ ವ್ಯೂ ಇದು ಆಕ್ಚುಲಿ ಶಾರ್ಟ್ ಕಟ್ ಉಡುಪಿಗೆ ಹೋಗ್ಲಿಕ್ಕೆ ಇಲ್ಲೋದ್ರೆ ನೀವು ಡೈರೆಕ್ಟ್ ಉಡುಪಿ ಒಳಗೆ ಹೋಗ್ಬೋದು ಸಿಟಿ ಒಳಗೆ ದಿಸ್ ಇಸ್ ದ ಮ್ಯಾಂಗ್ಳೂರ್ ರೋಡ್ ಉಡುಪಿ ಮ್ಯಾಂಗ್ಳೂರ್ ರೋಡ್ ಸೊ ಉಡುಪಿ ಪಾಸ್ ಆಗಿದೀವಿ ಇವಾಗ ಆ ಜಂಕ್ಷನ್ ಹೆಸರು ಕರಾವಳಿ ಸಿಗ್ನಲ್ ಅಂತ ಸೊ ಇವಾಗ ಫ್ಲೈಓವರ್ ಮಾಡಿಬಿಟ್ಟಿದ್ದಾರೆ ಸೊ ಫ್ಲೈಓವರ್ ಮೇಲ್ಗಡೆಯಿಂದ ಬಂದ್ವಿ ಸೀದಾ ಸೊ ಈ ರೋಡಲ್ಲಿ ಇನ್ನೊಂದು ಒಂದು 10 kilometers ಹೋದ್ಮೇಲೆ ರೈಟ್ ಇದೆ 10 kilometers ಆದ್ಮೇಲೆ ರೈಟ್ ತಗೊಂಡು ಡೈರೆಕ್ಟ್ ಆಗಿ ಕಾಪುಗೆ ಹೋಗುತ್ತೆ ಆಮೇಲೆ ವಾಪಸ್ ಹಿಂಗೆ ಬಂದು ಮಲ್ಪೆಗೆ ಹೋಗೋ ಬದಲು ಆಕ್ಚುಲಿ ಅಲ್ಲಿಂದನೇ ಒಂದು ರೂಟ್ ಇದೆ ಸೊ ಇದ್ರ ಪ್ಯಾರಲ್ ರೂಟು ಸೊ ಆ ರೂಟನ್ನ ತೋರಿಸ್ತೀನಿ ನಿಮಗೆ ಮಲ್ಪೆ ವಿಡಿಯೋದಲ್ಲಿ ಯಾಕೋ ಇವಾಗಿರೋ ವೆದರ್ ನೋಡಿದ್ರೆ ನಮಗೆ ಸನ್ಸೆಟ್ ಏನೋ ಕಾಣಿಸಲ್ಲ ಅನಿಸ್ತಾ ಇದೆ ಫುಲ್ ಕ್ಲೌಡಿ ಆಗಿದೆ ಯಾಕೋ ಇದೆಲ್ಲ ವೇಸ್ಟ್ ಏನೋ ಅನಿಸ್ತಾ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಕಾಪಲ್ ಏನ್ ಪ್ರಾಬ್ಲಮ್ ಇಲ್ಲ ಬಿಕಾಸ್ ಅಲ್ಲಿರೋದು ಲೈಟ್ ಹೌಸ್ ಸೊ ಮೇಲ್ಗಡೆ ಆದ್ರೆ ವ್ಯೂ ಚೆನ್ನಾಗಿದ್ದೇ ಇರುತ್ತೆ ಬಟ್ ಮಲ್ಪೆಲೆ ಪ್ರಾಬ್ಲಮ್ ಮಲ್ಪೆಗೆ ಬರೋದೇ ಜನರು ಸನ್ಸೆಟ್ಗೋಸ್ಕರ ಸೊ ಈ ತರ ಕ್ಲೌಡಿ ಆಗಿದ್ರೆ ಏನು ನೋಡಕ್ಕಾಗಲ್ಲ ನೋಡೋಣ ಏನಾಗುತ್ತೆ ಅಂತ ಸೊ ಇಲ್ಲಿ ಲೆಫ್ಟ್ ತಗೊಂಬೇಕಂತ ಹೇಳ್ತಾ ಇದೆ ಸೊ ಮೇನ್ ರೋಡಿಂದ ಡೈವರ್ಷನ್ ಆಕ್ಚುಲಿ ನಾವು ಇಲ್ಲಿ ಲೆಫ್ಟ್ ತಗೊಂಬೇಕಿತ್ತು ಆ ಕಡೆಯಿಂದ ಬಂದ್ವಿ ಆ ಕಡೆ ಲೆಫ್ಟ್ ತಗೊಂಬೇಕಿತ್ತು ಬಟ್ ಸ್ಟ್ರೇಟ್ ಹೋಗ್ಬಿಟ್ವಿ ಆ ಕಡೆಯಾ ಆ ಬೀಚ ಸೊ ಹೈವೇ ಇಂದ ಡೈವರ್ಷನ್ ತಗೊಂಡಿದೀವಿ ಸೊ ಈ ರೋಡಲ್ಲಿ ಇನ್ನೊಂದು 1 kilometer ಹೋಗ್ಬೇಕಷ್ಟೇ ಸೊ ಡೈರೆಕ್ಟ್ ಕಾಪು ಬೀಚಿಗೆ ಹೋಗುತ್ತೆ ಈ ರೋಡ್ ಆಕ್ಚುಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಆ ಕಡೆ ಈ ಕಡೆ ಎಲ್ಲ ಕಡೆ ತಿರುಗಾಡಿ ಕೊನೆಗೆ ಒಂದಿಬ್ರು ಹೆಲ್ಪ್ ಮಾಡಿದ್ರು ಮ್ಯಾಪ್ಸು ಸರಿಯಾಗಿ ತೋರಿಸ್ತಾ ಇರಲಿಲ್ಲ ಆಕ್ಚುಲಿ ಅಲ್ಲೊಂದು ಫ್ಲೈಓವರ್ ಇತ್ತು ಅದು ಮುಂಚೆ ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ ಇವಾಗ ಕನ್ಸ್ಟ್ರಕ್ಷನ್ ಆಗಿದೆ ಸೊ ಅದಕ್ಕೆ ಮ್ಯಾಪ್ಸಿಗೂ ಕನ್ಫ್ಯೂಸ್ ಆಗ್ತಾ ಇದೆ ಸೊ ಇದು ಕಾಪು ಪಾರ್ಕಿಂಗ್ ಲಾಟ್ ಸೊ ಇಲ್ಲೆಲ್ಲರೂ ಪಾರ್ಕ್ ಮಾಡ್ಬಿಟ್ಟು ಹೋಗ್ಬೇಕು ನಾವು
ಓಕೆ ಸೊ ಕಾಪು ಬೀಚ್ ನೋಡಾಯ್ತು ಬಟ್ ಏನು ಪ್ರಾಬ್ಲಮ್ ಅಂದರೆ ಅಲ್ಲಿ ಮೇಲ್ಗಡೆ ಲೈಟ್ ಹೌಸಿಗೆ ಹೋಗಿ ಬಿಡ್ತಾ ಇರಲಿಲ್ಲ ಸೊ ತುಂಬ ಬೇಜಾರಾಯಿತು ಅಲ್ಲಿ ಮೇಲೆ ಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಬಟ್ ಎನಿವೇ ಕೊರೋನಾಯಿಂದ ಬಿಡ್ತಾ ಇಲ್ಲ ಸೇಫ್ಟಿಗೋಸ್ಕರ ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಗಾಯ್ಸ್ ಐ ಕುಡಂಟ್ ಶೋ ಕಾಪು ಬೀಚ್ ಕಂಪ್ಲೀಟ್ಲಿ ಸೊ ಅಲ್ಲಿ ಟವರ್ ಮೇಲೆ ಹೋಗಿದ್ರೆ ತುಂಬ ಚೆನ್ನಾಗಿತ್ತು ವ್ಯೂ ಆ್ಯಕ್ಚುಲಿ ಅದಕ್ಕೋಸ್ಕರನೇ ಬಂದಿದ್ದು ನಾವು ಬಟ್ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ಗ್ಯಾರಂಟಿ ತೋರಿಸ್ತೀನಿ